ಈಗ ಯುರಿಕ್ ಆಸಿಡ್. ಯುರಿಕ್ ಆಸಿಡ್ ಯಾಕೆ ಅಬ್ನಾರ್ಮಲ್ ಆಗುತ್ತೆ? ಮಂತಲ್ಲೇ ನಾರ್ಮಲ್ ಇರ್ತದೆ. ಕೊಲೆಸ್ಟ್ರಾಲ್ ಸಹ ಕೊಲೆಸ್ಟ್ರಾಲ್ ಮಂತಲ್ಲಿ ನಾರ್ಮಲ್ ಇರ್ತದೆ. ನಾನು ಚಾಲೆಂಜ್ ಮಾಡ್ತೀನಿ, ನನ್ನ ಆಹಾರ ಏನು ತಿನ್ನಬೇಕು ಏನು ತಿನ್ನಬಾರ್ದು ಡಿಫೈನ್ ಮಾಡಿದ್ದೀನಿ. ಆಮೇಲೆ ನನ್ನ ಸಪ್ಲಿಮೆಂಟು ತಗೊಂಡ್ರೆ ಡೇ ಒನ್ನಿಂದನೇ ಅದನ್ನು ಬಿಟ್ಬಿಡ್ಬೋದು. ಡೇ ಒನ್ ಫಸ್ಟ್ ಡೇ ಡೇ ಒನ್ ಫ್ಯಾಟಿ ಲಿವರ್ ನಾರ್ಮಲ್ ಆಗುತ್ತೆ. ಆಮೇಲೆ ಡಯಾಬಿಟೀಸ್ ಇದ್ರೆ ಅದು ನಾರ್ಮಲ್ ಆಗುತ್ತೆ. ಕಿಡ್ನಿ ಸ್ಟೋನ್ ಇದ್ರೆ ಅದು ಹೊರಟೋಗುತ್ತೆ. ಆಮೇಲೆ ಗಾಲ್ ಬ್ಲೆಡರ್ ತಿಂದ್ರೆ ಅದು ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ಎಸ್ ಎಂ ರಾಜು ಅವರು, ಡಾಕ್ಟರ್ ಎಸ್ ಎಂ ರಾಜು ಎಪಿಸೋಡ್ಸ್ ನೋಡ್ತಾ ಇದ್ದೀರಾ. ಅದ್ಭುತವಾಗಿ ಪ್ರತಿಯೊಂದು ರೋಗದ ಬಗ್ಗೆಯೂ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ, ಯಾವ ರೀತಿ ಅದನ್ನು ಪರಿಹಾರ ಮಾಡೋದು ಹೇಳ್ತಾ ಇದ್ದಾರೆ. ಈ ವಾರ ಅಂಥದ್ದೇ ಒಂದು ರೋಗ, ಯೂರಿಕ್ ಆಸಿಡ್ ಪ್ರಾಬ್ಲಮ್ಸ್. ಇದು ಇಶ್ಯೂಸ್ ಭಾಳ ಜನಕ್ಕಿದೆ, ಇದರ ತೊಂದರೆಗಳು ಯಾವ ರೀತಿ ಅಂದರೆ ಅದು ಅನುಭವಿಸೋರೆ ಗೊತ್ತು. ಹಾಗಾದರೆ ಪರಿಹಾರ ಬನ್ನಿ ಸರ್, ರೆಡಿ ಇದ್ದಾರೆ, ಮಾತಾಡ್ಸ್ಬಿಟ್ಟು ತಿಳ್ಕೊಂಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ನಮ್ಮ ವೀಕ್ಷಕರು ಪ್ರತಿಯೊಂದು ಕಾಮೆಂಟ್ಸಲ್ಲೂ ಹೇಳ್ತಾರೆ ಅದ್ಭುತವಾದ ಒಂದು ಮಾಹಿತಿ ಅಂತೇಳಿ, ಎಲ್ಲ ಎಪಿಸೋಡು ಅದ್ಭುತ. ಇವತ್ತು ಯೂರಿಕ್ ಆಸಿಡ್ ಬಗ್ಗೆ ಹೇಳ್ತೀನಿ ಅಂದರೆ ಅದೊಂದು ದೊಡ್ಡ ಸಮಸ್ಯೆ ಪ್ರತಿಯೊಬ್ಬರಿಗೂ. ಯಾವ ರೀತಿ ಅದು ಬರುತ್ತೆ, ಯಾವ ರೀತಿ ಕ್ಯೂರ್ ಮಾಡ್ಕೊಳೋದೇ ಒಂದು ದೊಡ್ಡ ಏನಂತಾರೆ ಅದಕ್ಕೆ, ಒಗಟಾಗ್ಬಿಟ್ಟಿದೆ ಎಲ್ಲರಿಗೂ, ಬಿಡಿಸಲಾಗದ ಒಂದು ಗಂಟು. ನೀವೇ ಅದಕ್ಕೆ ಬೆಳಕು ಚೆಲ್ಲಬೇಕು. ಸಿ, ಒಂದು ಹೇಳ್ತೀನಿ, ವರ್ಲ್ಡಲ್ಲಿ ಯೂರಿಕ್ ಆಸಿಡ್ ಬಂತು ಅಂದರೆ ಅದಕ್ಕೆ ಸಿಂಥೆಟಿಕ್ ಮೆಡಿಕೇಶನ್ಸ್ ಸೈಬರಿಕ್ ಆಸಿಡ್ ಲೈಫ್ ಟೈಮ್ ತೊಗೊಳ್ಬೇಕು ಅಂತ ಹೇಳ್ತಾರೆ. ನಂಬರ್ ಒನ್, ಅದು ತೊಗೊಂಡ್ರು ಅಂದರೆ ಡಾಕ್ಟರ್ಸೇ ಹೇಳ್ತಾರೆ ಆಸ್ಟಿಯೋ ಆರ್ಥ್ರೈಟಿಸ್ ಬಂದು ಎಂಟೈರ್ ಬೋನ್ಸ್ ಬ್ರಿಟ್ಲಾ ಹೋಗ್ತೈತೆ ಅಂತ, ಸ್ಲೋ ಆಗಿ. ಆ್ಯಂಡ್ ಇನ್ನು ಕೆಲವರಿಗೆ ಕಿಡ್ನಿ ಫೇಲ್ಯೂರ್ನು ಆಗುತ್ತೆ, ಅದರಿಂದ ಕ್ರಾನಿಕ್ ಕಿಡ್ನಿ ಡಿಸೀಸ್ ಕನ್ವರ್ಟ್ ಆಗುತ್ತೆ. ಆಮೇಲೆ ಗೌಟ್ ಅಂತ ಪೂರ್ತಿ ಜಾಯಿಂಟ್ ಪೇಯ್ನು, ಆಮೇಲೆ ಆ್ಯಂಕಲ್ ಪೇಯ್ನು, ಆಮೇಲೆ ಅನ್ಥಿಂಕಬಲ್. ಆಮೇಲೆ ಎಸ್ಪೆಷಲಿ ಪ್ರೋಟೀನ್ ಜಾಸ್ತಿ ತೊಗೊಳ್ಳೋರಿಗೆ ಮತ್ತು ಆಲ್ಕೋಹಾಲ್ ತಗೊಳ್ಳೋರಿಗೇನೆ ಅವ್ರಿಗೂ ಇರ್ತೈತೆ. ಸೊ ಅದು ಯಾವ ರೀತಿ ನಾನು ಮಾಡಿದ್ದೀನಿ ಅಂತಂದರೆ, ನನ್ನ ಆಹಾರ ಏನು ತಿನ್ನಬೇಕು ಏನು ತಿನ್ನಬಾರ್ದು ಡಿಫೈನ್ ಮಾಡಿದ್ದೀನಿ. ಆಮೇಲೆ ನನ್ನ ಸಪ್ಲಿಮೆಂಟು ತೊಗೊಂಡ್ರೆ ಡೇ ಒನ್ನಿಂದನೇ ಅದನ್ನು ಬಿಟ್ಬಿಡ್ಬೋದು. ಡೇ ಒನ್ ಫಸ್ಟ್ ಡೇ ಡೇ ಒನ್ ನಾನೀಗ ಥೈರಾಯ್ಡ್ಗೆ ಹಿಡಿದೆ ಬೇರೆ ಎಪಿಸೋಡಲ್ಲಿ, ಏನು 50% ಮೊದಲು ಬಿಡ್ರಿ ಆಮೇಲೆ ನೆಕ್ಸ್ಟ್ ಚೆಕ್ ಮಾಡಿಕೊಂಡು ನಾರ್ಮಲ್ ಇತ್ತು ಅಂದರೆ ಮತ್ತೆ 50% ಬಿಡ್ರಿ ಮತ್ತೆ ಕಡಿಮೆ ಮಾಡ್ರಿ ಅಂತ. ಸೊ ಇಲ್ಲಿ ಏನು ಇಲ್ಲ, ಸ್ಟ್ರೈಟ್ ಎಸ್ಪೆಷಲಿ ಕೊಲೆಸ್ಟ್ರಾಲ್ಗೆ ಮತ್ತೆ ಇವಕ್ಕೆಲ್ಲ ನಾನು ಡೈರೆಕ್ಟಾಗಿ ಹೇಳ್ತೀನಿ, ದ ಡೇ ಒನ್ ಯು ಕ್ಯಾನ್ ಲೀವ್. ಮಂತಲ್ಲೇ ನಾರ್ಮಲ್ ಇರ್ತದೆ ಕೊಲೆಸ್ಟ್ರಾಲ್ ಸಹ, ಕೊಲೆಸ್ಟ್ರಾಲ್ ಮಂತಲ್ಲಿ ನಾರ್ಮಲ್ ಇರ್ತದೆ. ನಾನು ಚಾಲೆಂಜ್ ಮಾಡ್ತೀನಿ, ಬಟ್ ಯೂರಿಕ್ ಆಸಿಡ್ ಫಸ್ಟ್ ಡೇನೆ ನಿಮಗೆ ಫಸ್ಟ್ ಡೇನೆ ಬಿಡು ಅಂತ ಹೇಳ್ತೀನಿ. ಆಟದ ಅದು ಸ್ಟಿನ್ ಸೀನ್ಸ್ ಏನೋ ಪರ್ಟಿಕ್ಯುಲರ್ಲಿ ದಿ ಸ್ಟ್ಯಾಟಿನ್ಸು ಕೊಲೆಸ್ಟ್ರಾಲ್ಸು ಆಟ್ ಕೊಟ್ಟಿರ್ತಾರೆ. ಹೌದು. ಆಮೇಲೆ ಡಯಾಬಿಟೀಸ್ ಅವ್ರು ಕೊಟ್ಟಿದ್ದಾರೆ. ಡಯಾಬಿಟೀಸ್ನವ್ರಿಗಂತೂ ಮೊದಲೇ ಹೇಳ್ಬಿಡ್ತೀನಿ, ಇದು ತೊಗೊಂಡ್ರೆ ನಿಮ್ಮ ಲೈಫಲ್ಲಿ ನೀವು ಡಯಾಬಿಟೀಸಲ್ಲಿ ಮುಕ್ತಿ ಆಗಲ್ಲ, ರೋಗಿಯಾಗೇ ಇರ್ತೀರಿ ಅಂತ. ಸೊ ಹಾರ್ಟ್ ಪೇಷಂಟ್ ನಾನು ಹೇಳಕ್ ಹೋಗಲ್ಲ, ನಿಮ್ಮ ಸೈಕಾಲಜಿ. ಹೌದು. ನೀವು ಇಷ್ಟಪಟ್ಟರೆ ಬಿಡ್ರಿ, ಇಲ್ಲಾಂದ್ರೆ ತಗೊಳ್ರಿ. ಬಟ್ ನನ್ನ ಇದ್ರಲ್ಲಂತೂ ಡಯಟಲ್ಲಂತೂ ಹಸಿ ತರಕಾರಿ ಜ್ಯೂಸ್ ಅಂತೂ 100% ಸಪ್ಲಿಮೆಂಟ್ ಆಗುತ್ತೆ. ಸೊ ಇಲ್ಲಿ ಎಸ್ಪೆಷಲಿ ಇನ್ ಯುರಿಕ್ ಆಸಿಡ್ ಫಸ್ಟ್ ನಾನು ಇದು ಮಾಡಿದ್ದು ಎಕ್ಸ್ಪೆರಿಮೆಂಟ್ ಮಾಡೋ ಹೊತ್ತಿನಲ್ಲಿ, ಅವಾಗೆಲ್ಲ ರೆಗ್ಯುಲೇಟರಿ ಅಪ್ರೂವಲ್ ಇರಲಿಲ್ಲ. ಒಬ್ಬರು ವೆರಿ ಟಾಪ್ ಇಂಡಸ್ಟ್ರಿಸ್ಟ್ ಇದ್ದಾರೆ ಶಿಪ್ಪಿಂಗ್ ಕಾರ್ಪೊರೇಷನ್, ಅವರಿಗೆ ಸರ್ವೇ ಶಾಯಿಜಿ ಅಂತ. ಸೊ ಅವರಿಗೆ ನಾನು ಏನಕ್ಕೋ ಕೊಟ್ಟೆ, ಅದೋಗ್ಬಿಟ್ಟು ಯುರಿಕ್ ಆಸಿಡ್ ನಾರ್ಮಲ್ ಆಗೋಯ್ತು. ಆವಾಗ ಅಂದ್ರೆ ಸರ್ ಇದರಿಂದ ಯುರಿಕ್ ಆಸಿಡ್ ನಾರ್ಮಲ್ ಆಗುತ್ತೆ ಅಂತ. ಅವ್ರಿಗೆ ಅದು ಸಮಸ್ಯೆ ಇತ್ತು, ಸಮಸ್ಯೆ ಇತ್ತು. ಸೊ ಆವಾಗ ನನಗೆ ಗೊತ್ತಾಯ್ತು ಆ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಅಲ್ಲಿ ಯುರಿಕ್ ಆಸಿಡ್ ಹೋಗುತ್ತೆ ಅಂತ. ದೆನ್ ಅದನ್ನು ನಾನು ಅಳವಡಿಸ್ಕೊಂಡೆ. ಆಮೇಲೆ ಸಾವಿರಾರು ಜನ ಪೇಷಂಟ್ಸ್ ತಗೊಂಡು, ಅದು ಕೂಡ ಯು ಹ್ಯಾವ್ ಡಾಕ್ಯುಮೆಂಟೇಶನ್, ವೆಲ್ ಡಿಫೈನ್ಡ್ ಪ್ರೋಸೆಸ್ ಅದು. ಅದು ಭಾರಿ ಸಿಂಪಲ್. ಅವರು ಒಂದು ತಿಂಗಳಾದ್ಮೇಲೆ ಆಟೋಮೆಟಿಕ್ಲಿ ಅವರೇ ನೋಡ್ತಾರೆ ಎಲ್ಲ ಬ್ಲಡ್ ರಿಪೋರ್ಟ್ ಆಧಾರದಲ್ಲೇ ಇದ್ದಿರೋದು. ಕರೆಕ್ಟ್. ಇದು ಬಂದು ಒಂದು ತಿಂಗಳಾದ್ಮೇಲೆ ಅಂದ್ರಲ್ಲ, ಅದು ಆಹಾರದಲ್ಲಿ ಮಾಡಿಫಿಕೇಶನ್ ಮಾಡಿದ್ಮೇಲೆ ಅಥವಾ ಸಪ್ಲಿಮೆಂಟ್ ಒಟ್ಟಿಗೆನ? ಆಹಾರ ಮತ್ತು ಸಪ್ಲಿಮೆಂಟ್ ಒಟ್ಟಿಗಿತ್ತು ಅಂದರೆ ಸೂಪರ್ ಆ್ಯಕ್ಷನ್ ಆಗುತ್ತೆ ಕ್ವಿಕ್ ಆಗಿ. ಬರೀ ಸಪ್ಲಿಮೆಂಟಲ್ಲೂ ಆಗುತ್ತೆ, ಇಟ್ ಟೇಕ್ಸ್ ಟೈಮ್.
ಬರೀ ಆಹಾರದಲ್ಲೂ ಆಗುತ್ತೆ, ಇಟ್ ವಿಲ್ ಟೇಕ್ ಟೈಮ್ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಇಟ್ಸ್ ಓನ್ ಟೈಮ್ ಆಮೇಲೆ ಇದ್ರ ಮಲ್ಟಿಪಲ್ ಅಡ್ವಾಂಟೇಜಸ್ ಏನು, ಯುರಿಕ್ ಆಸಿಡ್ ಟ್ರೀಟ್ ಆಯಿತು ಅಂದರೆ ಬಿ ಪಿ ಆಟೋಮೆಟಿಕ್ಲಿ ನಾರ್ಮಲ್ ಆಗುತ್ತೆ, ಫ್ಯಾಟಿ ಲಿವರ್ ನಾರ್ಮಲ್ ಆಗೋಗ್ತೈತೆ, ಆಮೇಲೆ ಡಯಾಬಿಟೀಸ್ ಇದ್ರೆ ಅದು ನಾರ್ಮಲ್ ಆಗುತ್ತೆ, ಕಿಡ್ನಿ ಸ್ಟೋರ್ ಇದ್ರೆ ಅದು ಹೊರಟೋಗುತ್ತೆ, ಆಮೇಲೆ ಗಾಲ್ ಬ್ಲೆಡರ್ ಸ್ಟೋನ್ ಅದು ಹೋಗುತ್ತೆ. ಸೊ ಆಟೋಮೆಟಿಕ್ಲಿ ಅವರು ಮಲ್ಟಿಪಲ್ ಇರೋರು ಪ್ರಿಡಾಮಿನೆಂಟ್ ಇದ್ದಿತ್ತು ಅಂದರೆ ಅದು ಇದಾಗ್ತದೆ. ನಾವು ಕೇಳಿದ್ವಿ ಆಯುರ್ವೇದದಲ್ಲಿ ಮೂಲಕ್ಕೆ ಹೋಗಿ ಕ್ಯೂರ್ ಮಾಡ್ತಾರೆ ಅಂತ, ಇಲ್ಲಿ ಪ್ರತಿಯೊಂದು ನೀವು ಕುಲಂಕುಷವಾಗಿ ಹೇಳ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಸೊ ಆದ್ದರಿಂದ ತಲೆನೇ ಕೆಡಿಸ್ಕೊಬಾರ್ದು. ಏನು ತಮ್ರೂಲು, ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡಿರೋ ಸಪ್ಲಿಮೆಂಟು ಆರ್ಥೋ ಕೇರು, ಆರ್ಥೋ ಕೇರ್ ಅದು ಸಪ್ಲಿಮೆಂಟ್ ಹೆಸರು, ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು, ಇಮ್ಯೂನ್ ಕೇರು, ಅದು ಮಿಕ್ಸ್ ಮಾಡಿ 15 ಎಂ ಎಲ್ ಮೂರು ಮಿಕ್ಸ್ ಮಾಡಬೇಕು, ಮಿಕ್ಸ್ ಮಾಡಿ ಒಂದು ಗ್ಲಾಸಲ್ಲಿ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅವ್ರು ಇಷ್ಟ ಇತ್ತು ಅಂದರೆ ಲೆಮನ್ ಒಂದು ಅರ್ಧ ನಾತು, ಒಂದು ಲೆಮನ್ ಜ್ಯೂಸ್, ಅದರಲ್ಲಿ ಇದು ಏನು ಅರಿಶಿನ ಅರ್ಧ ಟೀಸ್ಪೂನು, ಒಂದು ಚಿಟಕ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕಿ ಇದು ಮಾಡ್ತು ಅಂದರೆ ಈವನ್ ಅದನ್ನು ಒಳ್ಳೆ ಕ್ರಿಸ್ಟಲ್ ಗ್ಲಾಸಲ್ಲಿ ಹಾಕ್ಬಿಟ್ರೆ ಅದು ಇಟ್ ಲುಕ್ಸ್ ಲೈಕ್ ವಿಸ್ಕಿ ಆಲ್ಸೋ. ಯಾರು ಯಾಕೆಂದರೆ ಯುರಿಕ್ ಆಸಿಡ್ ಪ್ರಾಬ್ಲಮ್ ಇರೋರೆಲ್ಲ ಹೆಚ್ಚಾಗಿ ಆಲ್ಕೋಹಾಲು ಅದನ್ನೇ ಜಾಸ್ತಿ ಜನರಲಿ. ಆ ಟೇಸ್ಟ್ ಬಿಯರ್ ಟೇಸ್ಟ್ ಆಯ್ತು, ಸ್ವಲ್ಪ ಬಿಯರ್ ಒಂಥರ ಕಹಿ ಅಲ್ವಾ, ಸೇಮ್ ಟೇಸ್ಟ್. ಗಂಡಸ್ರಿಗೆ ಜಾಸ್ತಿನಾ ಹೆಂಗಸ್ರಿಗೆ ಜಾಸ್ತಿ? ಗಂಡಸ್ರಿಗೆ ಜಾಸ್ತಿ, ಯಾಕೆಂದರೆ ಅವರು ಜಾಸ್ತಿ ಪ್ರೋಟೀನ್ ತಿಂತಾರೆ, ಮತ್ತು ಎಸ್ಪೆಷಲಿ ಆಲ್ಕೋಹಾಲ್ ಪಾರ್ಟೀಸ್ನಲ್ಲಿ ಆಲ್ಕೋಹಾಲ್ ಜೊತೆನಲ್ಲಿ ಸ್ಟಾರ್ಟರ್ಸ್ ಎಲ್ಲ ಜಾಸ್ತಿ ತಿಂತು, ಅವ್ರಿಗೆ ಸ್ವಲ್ಪ ಜಾಸ್ತಿ. ಇನ್ನು ಕೆಲವರು ಏನೂ ತಗೊಳ್ದನ್ನು ಬಂದಿರ್ತಿತ್ತು, ಡೇ ಒನ್ನೇ ಬಿಡ್ಬೋದು. ನಾನು ಯಾರಾದರೂ ಬಂತು ಅಂದರೆ ನಾನು ಒಂಥರ ಇವೆಲ್ಲ ನನ್ನ ಒಂಥರ ಸಣ್ಣ ವಿಷಯ ಅಂತ ಅನ್ಕೋತೀನಿ. ಅದೇ ಅವ್ರು ಬಹಳ ಒಂದು ಟೆನ್ಷನ್ ಬಂದಿರ್ತಾರೆ. ಒಬ್ಬರು ದೊಡ್ಡ ಇಂಡಸ್ಟ್ರಿಸ್ಟ್ ಬಂದಿದ್ರು, ಈಸ್ ಟೇಕಿಂಗ್ ದಿಸ್ ಜೈಲೋರಿಕ್ ಆಸಿಡ್ ಫಾರ್ ಯುರಿಕ್ ಆಸಿಡ್ ಪ್ರಾಬ್ಲಮ್. ಜೈಲೋರಿಕ್ ಆಸಿಡ್ ಅಂದ್ರೆ ಅದೊಂದು ಔಷಧ, ಅದು 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 ಮೇನ್ ಏನು ಹೇಳಿ ಅದನ್ನೇ ಫಿಬ್ರಿಗಾರ್ಟು ಏನೆಲ್ಲ ಇದು ವೆರೈಟಿ ಬೇರೆ ಬೇರೆ ಔಷಧದಲ್ಲಿ ಟೈಮ್ಸ್ ಇದೆ. ಅವರು 7 ವರ್ಷದಿಂದ 8 ವರ್ಷದಿಂದ ತಗೊಂತಾ ಇದ್ದಾರೆ. ಲಿಟ್ರಲಿ ಸ್ಪೀಕಿಂಗ್ ಬೋನ್ ಎಲ್ಲ ಪ್ರಾಬ್ಲಮ್ಮು, ಕೈ ಎತ್ತಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮ್ಮದು ಇನ್ನಿಂದ ವೀಡಿಯೋ ನೋಡಿಬಿಟ್ಟು ಅದರಲ್ಲೇ ಅವರು ಇದಾಗಿ ಅವ್ರಿಗೆ ಮೈಂಡಲ್ಲಿದೆ, ಓ ಇಲ್ಲಿ ನಂಗೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಅದು ಬಹುಶಃ ನಾನು ಹೇಳಿರ್ಬೋದು ಅಂತ ಕಾಣುತ್ತೆ. ಅದರಲ್ಲೇ ಮಾತಾಡ್ತಾ ಮಾತಾಡ್ತಾ ಕೆಲವರೆಲ್ಲ ಕೇರ್ಫುಲ್ ಆಗಿ ಕೇಳ್ತಾರೆ. ಹೌದು ಹಂಗಿದೆ ಸರ್, ನಿಮ್ಮ ಮಾಹಿತಿ ಹಂಗಿದೆ. ಅದೇನು ನಮ್ಗೆ ಗೊತ್ತಿಲ್ಲ. ವೀಕ್ಷಕರೇ ಪ್ರತಿ ಎಪಿಸೋಡನ್ನು ಫಾರ್ವರ್ಡ್ ಮಾಡಿದೆ ನೋಡಿ, ಅಷ್ಟು ಮಾಹಿತಿ ಇದೆ. ನೀವು ಸ್ಕಿಪ್ ಮಾಡಿದರೆ ಹೋಯ್ತು ಮಾಹಿತಿ. ಏನು ಗೊತ್ತಾ, ಲೈಫಲ್ಲಿ ದೇವರು ನಮಗೆ ಶರೀರ ಕೊಟ್ಟಿರೋದು 120 ವರ್ಷಕ್ಕೂ ಜಾಸ್ತಿ ಇಡುವಂಥ ಫ್ರೇಮ್ ಕೊಟ್ಟಿದ್ದಾರೆ ಬಾಡಿನ. ಹೌದಾ? ನಮ್ಮ ಬಾಡಿ ಮೇಲೆ ನಾವು ಇದು ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ಟಿದ್ದೀವಿ. ವೆರಿ ಟ್ರೂ ಸರ್. ಈಗ ಎಲ್ಲರೂ ನೋಡಿರ್ಬೋದು ಸೋಷಲ್ ಮೀಡಿಯಾದಲ್ಲಿ 127 ವರ್ಷದ ಯೋಗಿ ಇದಾರಲ್ಲ, ಅವ್ರಿಗೂ ನನಗೂ ಅವಾರ್ಡ್ ಕೊಟ್ಟಿದ್ರು, ರೆಸ್ಪೆಕ್ಟ್ ಏಜ್ ಅಂತ, ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಡೆಲ್ಲಿನಲ್ಲಿ. ಅವ್ರ ಹೆಸರು ಶಿವಾನಂದ. ಅವ್ರ ಹೆಸರು ನನಗೆ ನೆನಪಿಲ್ಲ. ಈಗ 127th year, ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಲಾಸ್ಟ್ ಇಯರ್ ಅವರಿಗೆ ಪ್ರೆಸಿಡೆಂಟ್ ಅವಾರ್ಡು ಕೊಟ್ಟರು ಅವರಿಗೆ. ಹೌದು. ಸೊ ಅವ್ರಿಗೂ ನಾನು ಅವಾಗ 123 years ಇತ್ತು. ಯಾಗಿದ್ದಾರೆ ಅಂದರೆ ಅವ್ರ ಲೈಫಲ್ಲಿ ಮಿಲ್ಕ್ ಪ್ರಾಡಕ್ಟ್ ತೊಗೊಂಡಿಲ್ಲ. ಹೌದು. ಫ್ರೂಟ್ಸ್ ತೊಗೊಂಡಿಲ್ಲ, ಬರೀ ಅನ್ನ ಮತ್ತು ಬೇಳೆ ಸಾರು ಬಿಟ್ಟರೆ ಮತ್ತೇನು ತೊಗೊಂಡಿಲ್ಲ. ಯೋಗದಲ್ಲಿ ಪರ್ಟಿಕ್ಯುಲರ್ಲಿ ಮೆಡಿಟೇಷನ್ ಆಮೇಲೆ ಪ್ರಾಣಾಯಾಮ ಮಾಡಿದ್ರೆ ನೀವು 5 ಗಂಟೆ ನಿದ್ದೆ ಮಾಡಿದ್ರು ಫ್ರೆಶ್ ಆಗಿರ್ತೀರಿ. ಹೌದು. ಪ್ರಾಣಾಯಾಮದಲ್ಲಿ ಲಂಗ್ಸ್ದು ಇನ್ಹೇಲಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಕ್ಸಿಜನ್ ಎಷ್ಟು ಕೊಡ್ತಿರೋ ಅಷ್ಟು ಅದು ಮೆಟಬಾಲಿಕ್ ಆಕ್ಟಿವಿಟಿಗೆ ಸಲ್ಲಿಗೆ ಭಾರಿ ಒಳ್ಳೆಯದಾಗುತ್ತೆ. ಈಗ ನಮ್ಗೆ ಆಹಾರಕ್ಕೆ ಬಂದರೆ ಆಹಾರವೇ ಪರಮೌಷಧಿ. ಈ ಎಪಿಸೋಡಲ್ಲಿ ಈ ಒಂದು ಯುರಿಕ್ ಆಸಿಡ್ ಪ್ರಾಬ್ಲಮ್ ಇರೋರಿಗೆ ಯಾವ ಥರ ಆಹಾರ ಔಷಧಿ ಆಗ್ತದೆ? 1-2 ಸರಿ ಹಸಿ ತರಕಾರಿ ಜ್ಯೂಸ್, 1 ಸರಿ ಬೆಳ್ಳುಳ್ಳಿ ಶುಂಠಿ ಮೆಂತ್ಯ ಕಾಳು ಬೆಳಗ್ಗೆ ಪ್ರೀಬಯೋಟಿಕ್ ಸರಿ, ಆಮೇಲೆ 2 ಸರಿ ಅಗಸೆ ಮಜ್ಜಿಗೆ ಒಂದಿನದಲ್ಲಿ. ಇದು ಒಂದಿನದಲ್ಲಿ ಕೆಲವರು ಅಷ್ಟು ಫಾಲೋ ಮಾಡಲ್ಲ, ಬರೀ ಅರ್ಧನೇ ಮಾಡ್ತಾರೆ ಆದರೂ ಸರಿ ಹೋಗ್ಬಿಡ್ತಾರೆ. 2 ಸರಿ ಅಗಸೆ ಮಜ್ಜಿಗೆ ಕುಡಿಬೇಕು. 2 ಗ್ಲಾಸ್ ಒಂದು ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ಆಸ್ ಎ ಸ್ನ್ಯಾಕ್ಸ್, ಸಾರಿ ಆಸ್ ಎ ಫಸ್ಟ್ ಕೋರ್ಸ್ ಬ್ರೇಕ್ಫಾಸ್ಟ್. 2nd ಈವ್ನಿಂಗ್ ಆಸ್ ಎ ಸ್ನ್ಯಾಕ್ಸ್ ಸಾಯಂಕಾಲ, ಅಥವಾ ಈವ್ನಿಂಗ್ ಯಾವ ಬಂದರೂ ಆಫೀಸಿಂದ ಕುಡಿದ್ರಿ. ಆಮೇಲೆ 2 ಸರಿ ಹಸಿ ತರಕಾರಿ ಜ್ಯೂಸು. ಯಾವಾಗ? ಮಧ್ಯಾಹ್ನ ಬಿಫೋರ್ ಲಂಚ್, ಈವ್ನಿಂಗು ಬಿಫೋರ್ ಡಿನ್ನರ್. ಓಕೆ, ಮಧ್ಯಾಹ್ನ ಮತ್ತು ಈವ್ನಿಂಗ್ ಡಿನ್ನರು ಹಸಿ ತರಕಾರಿ ರಾ ವೆಜಿಟೇಬಲ್ ಜ್ಯೂಸ್. ಆಮೇಲೆ ನಮ್ಮ ಸಪ್ಲಿಮೆಂಟು ಬೆಳಗ್ಗೆ ಮತ್ತು ಸಂಜೆ.
ಆಗಲೇ ಹೇಳಿದ್ದೀನಿ ಅದೇ ಥರ. ಆಮೇಲೆ ಆ ಸಪ್ಲಿಮೆಂಟ್ ತಗೊಳ್ಳಿಲ್ಲ ಅಂದ್ರೂ ರಿಸಲ್ಟ್ ಬರುತ್ತೆ ಸ್ವಲ್ಪ ಲೇಟು, ತಗೊಂಡ್ರೆ ಅಂತ ಒಂದು ತಿಂಗಳಂತೂ ನಾರ್ಮಲ್ ಕಂಡುಬಿಡ್ತೈತೆ. ಆ್ಯಕ್ಚುಲಿ ನಾವು ಭಾಳ ಮಾಹಿತಿ ಕೊಟ್ರಿ ಸರ್. ಈಗ ನಮ್ಮ ಎಪಿಸೋಡ್ ನೋಡ್ತಾ ಇದಾರಲ್ಲ, ಎಷ್ಟು ಜನ ನಿಮಗೆ ಎಲ್ಲೆಲ್ಲಿಂದ ಕಾಲ್ ಮಾಡ್ತಾರೆ? ಸಿ ವರ್ಲ್ಡ್ ವೈಡ್, ಮಿಡ್ಲ್ ಈಸ್ಟ್ ಇಂದ ಬರ್ತದೆ ಕಾಲ್ಸ್, ಆಸ್ಟ್ರೇಲಿಯಿಂದ ಬರ್ತೈತೆ, ಆಮೇಲೆ ಯು ಎಸ್ ಇಂದ ಬರ್ತದೆ. ನೋಡಿ ಯು ಎಸ್ ಅಲ್ಲಿ ಕೋಇನ್ಸಿಡೆಂಟ್ಲಿ ನಮ್ಮ ಅತ್ತೆಯವರ ತಂಗಿ ಮಗನ ಅಲ್ಲಿಂದ ನಿಮ್ಮ ವಿಡಿಯೋ ಅಲ್ಲಿ ನೋಡಿಕೊಂಡು ಮಾಮಂದು ಇಲ್ಲಿದೆ ಅಂತ ನಮ್ಮ ಮಿಸ್ಸಸ್ ವೈರಲ್ ಮಾಡಿ ನೋಡಿ. ನಮ್ಮೆಲ್ಲ ವೀಕ್ಷಕರಿಗೆ ಧನ್ಯವಾದಗಳು, ಇದೇ ಥರ ಪ್ರೋತ್ಸಾಹ ಮಾಡ್ತಾ ಇರ್ರಿ ಸರ್. ಹಂಗೆ ಹೇಳ್ತಾ ಅವ್ರಿಗೋಸ್ಕರ, ವೀಕ್ಷಕಗೋಸ್ಕರ ನೀವು ಹೇಳಿದ್ರಲ್ಲ ನಮ್ಮ ಆಹಾರಗಳು, ಅದೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡೋಣ ತೋರಿಸ್ಬಿಟ್ಟು. ಓಕೆ ರೈಟ್ ಸರ್, ನೋಡ್ಬಿಡೋಣ. ವೀಕ್ಷಕ ನೋಡಿ, ಇದು ಅಗಸೆ ಮಜ್ಜಿಗೆ. ಎಸ್ ಸರ್. ಸೊ ಇದು ತೊಗೊಂಡ್ರೆ ಲೈಫಲ್ಲಿ ಅವ್ರಿಗೆ ಕ್ಯಾನ್ಸರ್ ಬರಲ್ಲ. ಇದು ಡಾಕ್ಟರ್ ಜೋಹಾನಾ ಬಟ್ವಿಕ್ ಅಂತ ಜರ್ಮನ್ ಲೇಡಿ ಇನ್ವೆನ್ಷನ್ ಇದು. ಇದನ್ನ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆದಾಗ ನನ್ನ ವೈಫ್ ಇದನ್ನ ಇದು ಮಾಡಿದ್ದು. ನಾನು ಇದನ್ನ ಎಲ್ಲಾ ಡಿಸೀಸಸ್ಗೂ ಮತ್ತೆ ಪ್ರಿವೆಂಟಿವ್ ಮೆಷರ್ಗೂ ತಗೊಂಡ್ಬಿಟ್ಟೆ, ಸಕ್ಸಸ್ ಆಗೋಯ್ತು. ಈಗ ಯುರಿಕ್ ಆಸಿಡ್, ಯುರಿಕ್ ಆಸಿಡ್ ಯಾಕೆ ಅಬ್ನಾರ್ಮಲ್ ಆಗುತ್ತೆ, ಯಾವ ಆರ್ಗನ್ ಡಿಸ್ಫಂಕ್ಷನ್ ಇಂದ ಆಗಿದೆ, ಇದು ಕರೆಂಟ್ ಮೆಡಿಕಲ್ ಸೈನ್ಸ್ ಇಲ್ಲ. ಅದರಿಂದನೆ ಅದಕ್ಕೆ ಒಂದು ಕಡಿಮೆ ಮಾಡೋದಕ್ಕೆ ಒಂದು ಸಿಂಥೆಟಿಕ್ ಮೆಡಿಕೇಶನ್ ತಂದಿದ್ದಾರೆ. ಅದು ತಗೊಂಡ್ರೆ ಲೈಫ್ ಟೈಮು ತಗೊಳ್ಳೇಬೇಕು. ಲೈಫ್ ಟೈಮ್ ತಗೊಂಡಾಗ ಅವರಿಗೆ ಆಸ್ಟಿಯೋ ಆರ್ಥ್ರೈಟಿಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಸೈಡ್ ಎಫೆಕ್ಟ್ಸು ಹೇಳಿದ್ದಾರೆ. ಇದನ್ನು ಎರಡು ಸರಿ ತಗೊಳ್ಬೇಕು, ಒಂದು ಆಸ್ ಎ ಫಸ್ಟ್ ಕೋರ್ಸ್ ಆಫ್ ದಿ ಬ್ರೇಕ್ಫಾಸ್ಟ್, ಎರಡನೇದು ಸ್ನ್ಯಾಕ್ಸ್. ಹೇಳಿದ್ರಿ ಕರೆಕ್ಟ್ ಅಷ್ಟೇ. ಇದು ಒಂದು ಎಪಿಸೋಡಲ್ಲಿ ಮಾಡಿದ್ವಿ ನಾವು ವೀಕ್ಷಕರೇ, ಇದ್ರ ಲಿಂಕ್ ಕೊಟ್ಟಿರ್ತೀವಿ ನೋಡಿ, ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕು. ನೆಕ್ಸ್ಟು ಇದು ಹಸಿ ತರಕಾರಿ ಜ್ಯೂಸ್, ಇದು ನಮ್ಮ ಕೊಲೆಸ್ಟ್ರಾಲ್ ಅನ್ನ ಆಟೋಮೆಟಿಕ್ಲಿ ನಾರ್ಮಲ್ ಮಾಡಕ್ತೈತಿ. ಕೊಲೆಸ್ಟ್ರಾಲ್ ನಾರ್ಮಲ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆಟೋಮೆಟಿಕ್ಲಿ ಇದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಗೆ ಸಪ್ಲಿಮೆಂಟ್ ಇದು. ಹೌದು, ಯುರಿಕ್ ಆಸಿಡ್ ಪ್ರಾಬ್ಲಮ್ ಆಗೋದಕ್ಕೆ ಮೇ ಬಿ ಆ ಮೋರ್ ದೆನ್ 80 ಆರ್ಗನ್ಸ್ ಇದೆಯಲ್ಲ, ಅನ್ನೋನ್ ಆರ್ಗನ್ಸು, ಯಾವ ಆರ್ಗನ್ ಡಿಸ್ಫಂಕ್ಷನ್ ಇಂದ ಯುರಿಕ್ ಆಸಿಡ್ ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡುವಂತಹ ಇದು ನರಿಶಿಂಗ್ ಇದಿರ್ಬೋದು. ಇದೊಂದು ಲಿಂಕ್ ಕೊಟ್ಟಿರ್ತೀವಿ ಸರ್, ಹೋದ ಎಪಿಸೋಡ್ ಮಾಡಿ ತೋರಿಸಿದ್ರಿ ನೀವು, ನೋಡ್ಬಿಡ್ತಾರೆ ವಿಜುವಲ್ಸು. ನೆಕ್ಸ್ಟ್ ಸರ್, ನೆಕ್ಸ್ಟ್ ನೋಡ್ರಿ, ಇದು ಸೂಪರ್ ಫುಡ್, ಇದು ಸೀರಿಯಲ್ ಸೂಪರ್ ಫುಡ್. ಇದು ಕನ್ನಡದಲ್ಲಿ ನಾನು ಹೇಳ್ತೀನಿ ಬಿಸಿಬೇಳೆ ಬಾತ್ ಅಂತ, ಇಂಗ್ಲಿಷ್ ಹಿಂದಿನಲ್ಲಿ ಹೇಳ್ತೀನಿ ಕಿಚಡಿ ಅಂತ. ಹೌದು, ಇದರಲ್ಲಿ 25% ಅಷ್ಟೇನೆ ಅಕ್ಕಿ ಅಥವಾ ಗೋಧಿ ಇರುತ್ತೆ. ಇವಾಗ ಇದು ಅಕ್ಕಿದು ಇದು, ಆಮೇಲೆ 75% ಅಲ್ಲಿ 5-10% ಬೇಳೆಗಳಿರುತ್ತೆ. ಇನ್ ಮಿಕ್ಕಿದ್ದು ಲೀಚ್ಡ್ ವೆಜಿಟೇಬಲ್ಸ್. ಲೀಚ್ಡ್ ಅಂತಂದ್ರೆ ಚೆನ್ನಾಗಿ ರಾತ್ರಿ ನೀರಲ್ಲಿ ಮಡಗಿಸ್ಬಿಟ್ಟು ಬೆಳಗ್ಗೆ ಅದನ್ನ ಬಿಸಿನೀರಲ್ಲಿ ತೊಳೆದು ಅದು ಸೇಮ್ ರಾ ವೆಜಿಟೇಬಲ್ ಜ್ಯೂಸ್ ಲೀಚ್ ಮಾಡಲೇಬೇಕು, ಇಲ್ಲಾಂದ್ರೆ ಪೆಸ್ಟಿಸೈಡ್ಸ್ ರೆಸಿಡ್ಯೂ ಇರುತ್ತೆ ಅಂತ ನಾನು ಹೇಳೋದು. ರೈಟ್ ಸರ್. ಆಮೇಲೆ ಇದರಲ್ಲಿ 1/2 teaspoon ತುಪ್ಪ, ಆಮೇಲೆ ಕರಿ ಲೀವ್ಸು ಅಂದರೆ ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಅದರಲ್ಲೇನೇ ಟೊಮ್ಯಾಟೊ ಆಲು ಏನು ಇಷ್ಟ ಆಗೋದು ಎಲ್ಲ ಹಾಕ್ಬಿಟ್ಟು, ಆಮೇಲೆ ಗರಂ ಮಸಾಲೆ ಪೌಡರ್ ಎಲ್ಲ ಹಾಕಿ ಒಂದು ಸರಿ ಒಂದು 3-4 whistle ಹೊಡೆಸ್ಬಿಟ್ರೆ, ಆಮೇಲೆ ನೀವು ತೆಗೆದ್ರೆ ಇದಕ್ಕೆ ಬೇಳೆ ಸಾರು ಸ್ಮೆಲ್ ಹೆಂಗಿರುತ್ತೋ ಹಂಗಿರುತ್ತೆ. ಯಾಕಂದ್ರೆ ಅದರಲ್ಲೇ 1/2 teaspoon ತುಪ್ಪನೂ ಇರ್ತೈತೆ. ಡಯಾಬಿಟೀಸ್ ನಂಬರ್ 1, ಹಾರ್ಟ್ ಪೇಷಂಟ್ಸ್ ನಂಬರ್ 1, ಎಲ್ಲ ಪೇಷಂಟು ನಾನು ಇದೇ ಹೇಳೋದು, ಮೋಸ್ಟ್ ಯುನೋ ಪಾಯ್ಸನಸ್ ಫುಡ್ ಅಂದರೆ ಮೋರ್ ದ್ಯಾನ್ 25% ಅನ್ನ ಮತ್ತು ಮುದ್ದೆ ಅಥವಾ ಸಿರಿಧಾನ್ಯ ತಿನ್ನೋದು. ಯಾಕೆಂದ್ರೆ ಅದು ಕರಗಲ್ಲ, ಅದು ನಮಗೆ ಸ್ಟೋರ್ ಆಗಿಬಿಡ್ತದೆ. ನಮ್ಮ ಎಪಿಸೋಡು ನಿಮಗೆ ಬಹಳ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಆದಷ್ಟು ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ಈ ಒಂದು ಸಮಸ್ಯೆಯಿಂದ ಬಳಲ್ತಿರೋ ಎಲ್ಲರಿಗೂ ಇದು ತಲುಪಲಿ, ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ಪ್ರತಿ ಸೆಕೆಂಡಲ್ಲೂ ಒಂದು ಮಾಹಿತಿ ಇದೆ. ಹಂಗೆ ಮಾಡ್ತೀರ ಅಂದ್ಕೊಂಡು ಆರೋಗ್ಯವಾಗಿರೋಣ ಎಲ್ಲರೂ ಸರ್. ಧನ್ಯವಾದಗಳು ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.